ಐಎಎಸ್ ಮುಗಿಸಿ ನಮ್ಮ ತಾಲೂಕಿನ ಇರುಗೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥ ನಾಗೇಂದ್ರ ಬಾಬು ಅವರು, ನಾರಾಯಣಪ್ಪ ಅವರು ನಾವು ಸುಮಾರು ಸಲ ಮಾತಾಡ್ಕೊಂಡು ಅವ್ರನ್ನ ಫಸ್ಟ್ ಇಯರ್ ಡೆಲ್ಲಿಗೆ ಸೇರ್ಸಾಕಿದ್ದರಿಂದ ಮಾತಾಡ್ಕೊಂಡು ಯಾವ ಥರ ಇದೆ ನಮ್ಮ ಮುಳ್ಬಾಗ ತಾಲೂಕು ಅವ್ರು ಯಾರಿದ್ದಾರೆ ಏನು ಎಂತ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ವಾಪಸ್ ಬಂದರು ಸಹ ಇವರು ಛಲ ಬಿಡದೆ ಅವ್ರನ್ನ ಓದಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾರಾಯಣಪ್ಪ ಅವ್ರು ಇನ್ನೊಂದು ಮಾತು ಹೇಳಿ, ಓದ್ಸೋಕ್ಕೆ ನಾನು ರೆಡಿ ಇದ್ದೀನಿ, ಓದೋ ಮಕ್ಕಳಿಗೆ ಅದು ಒಳ್ಳೇದು, ಅವರು ರೆಡಿ ಇದ್ರೆ ತಾನೆ ನಾವು ಓದ್ಸೋಕ್ಕಾಗೋದು, ಅವರು ಓದಿದ್ರೆ ಮಾತ್ರ ನಾವು ಓದ್ಸಕ್ಕೆ ಸಾಧ್ಯ. ಇವತ್ತಿನ ದಿನ ನಾರಾಯಣಪ್ಪ ಅವರ ಒಂದು ಶ್ರಮ, ಅವರು ದೃಢ ಸಂಕಲ್ಪ ಪಟ್ಟು ಎಲ್ಲ ಸ್ಟೇಟ್ಗಳನ್ನು ತಿರುಗಿ ಹಣದ ಒಂದು ಸಮಸ್ಯೆನೇ ಅಲ್ಲ ಎಲ್ಲ ವಿಧದಲ್ಲೂ ಅವ್ರು ಕಷ್ಟಪಟ್ಟು ಓದಿಸಿದ್ದಾರೆ. ಅವ್ರಿಗೆ ನಾರಾಯಣಪ್ಪ ಅವ್ರಿಗೆ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೆ. ಏನು ಈಗಾಗಲೇ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲ ವಿಸ್ತಾರ ತಿಳಿಸಿದ್ದಾರೆ, ಯಾವುದೇ ಒಂದು ಬೇರೆ ಮನೆಯಲ್ಲಿ ಮಕ್ಕಳು ಕೂಡ ಒಂದು ಉದಾಹರಣೆ. ಅವರು ಏನು ಈ ಒಂದು ಸಣ್ಣ ವಯಸ್ಸಲ್ಲಿ ಐಎಎಸ್ ಮುಗಿಸಿ ಬಂದಿದ್ದಾರೆ, ಎಲ್ಲ ಇಲಾಖೆಗಳಲ್ಲೂ ಐಎಎಸ್ ಅಧಿಕಾರಿಗಳು ನಮ್ಮ ಸರಿಪಡಿಸಬೇಕಾಗಿರೋದು ತುಂಬ ಇದೆ. ಯಾವುದೇ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾದ್ರೂ ನಮ್ಮ ಜಿಲ್ಲಾಧಿಕಾರಿಗಳು ಮುಖ್ಯವಾಗಿ ಕಾರ್ಯನಿರ್ವಹಿಸಬೇಕು. ಯಾವುದೇ ಒಂದು ಸ್ಟೇಟಲ್ಲಿ ಆಗಲಿ ಅವ್ರನ್ನ, ಯಾವುದೇ ಒಂದು ಜಿಲ್ಲೆಯಲ್ಲಿ ನಮ್ಮ ಸ್ಟೇಟಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಉತ್ತಮ ಕಾರ್ಯ ಮಾಡಿಸಿ ಮೊಟ್ಟ ಮೊದಲಾಗಿ ರೈತರಿಗೆ ತುಂಬ ಸಮಸ್ಯೆಗಳಿರುವ ಕಾರ್ಯಕ್ರಮಗಳನ್ನ ಮುಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಾಗರಾಜಣ್ಣ ಅವರು ಎಲ್ಲರೂ ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ, ಅವ್ರನ್ನ ಧನ್ಯವಾದ ತಿಳಿಸಿ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ.